ಮನಮೋಹನ್ ಸಿಂಗ್ ಏನ್ ಹೇಳಿದ್ದಾರೆ ಇವತ್ತು ನರೇಂದ್ರ ಮೋದಿ ಅವರ ಬಗ್ಗೆ ಕೊಂಡಾಡಿ ಇವತ್ತು 10 ವರ್ಷ ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಪ್ರಧಾನಮಂತ್ರಿಗಳಾಗಿ ಕೆಲಸ ನಿರ್ವಹಣೆ ಮಾಡಿರ್ತಕ್ಕಂಥ ಮನಮೋಹನ್ ಸಿಂಗ್ ಅವರೇ ಈಗ ನರೇಂದ್ರ ಮೋದಿ ಅವರನ್ನ ಹೊಗಳಿ ಇವತ್ತು ಮಾತಾಡಿದ್ದಾರೆ ಅಂತಕ್ಕಂಥದ್ದು ಮಾಧ್ಯಮದಲ್ಲಿ ಕಾಣ್ತಾ ಇದ್ದೇವೆ. ಇಂಥ ಕಾಂಗ್ರೆಸ್ ನಾಯಕರುಗಳ ಸಂಕುಚಿತ ಮನೋಭಾವಗಳು ಅವರಲ್ಲಿ ಪಾಪ ಸಿದ್ಧಾಂತದ ಬಗ್ಗೆ ಚರ್ಚೆ ಮಾಡ್ತಾರಲ್ವೇ, ಜೆಡಿಎಸ್ ಸಿದ್ಧಾಂತ ಎಲ್ಲೋಯ್ತು ಅಂತ ಅಧ್ಯಕ್ಷರು ಹೇಳ್ತಾರೆ. ಈಗ ನಾನು ಕೇಳ್ತೀನಿ, ನಿಮ್ದು ಯಾವ್ದಪ್ಪ ಸಿದ್ಧಾಂತ? ಮೈತ್ರಿ ಸರ್ಕಾರದಲ್ಲಿ ಇದ್ದಂಥ ಶಾಸಕರು ಬಿಜೆಪಿಗೆ ಹೋದ್ರಲ್ಲ, ಹೋಗಬೇಕಾದ್ರೆ ನಮ್ಗೆ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ, ಕುಂಠಿತ ಆಗಿದೆ ಅಂತ ಹೇಳಿ ನಮಗಿಲ್ಲಿ ವಾತಾವರಣ ಸರಿ ಇಲ್ಲ ಅಂತ ಬಿಜೆಪಿಗೆ ಹೋದ್ರಲ್ವೇ, ಬಿಜೆಪಿನಲ್ಲಿ 3 ವರ್ಷ ಮಂತ್ರಿಗಳು ಆಗಿದ್ರಲ್ವೇ, ಈಗ ಬಿಜೆಪಿಯಿಂದಲೇ ಗೆದ್ದಿದ್ದಾರಲ್ವೇ, ಅಂಥವ್ರ ಮನೆ ಬಾಗಿಲಿಗೆ ಹೋಗಿ ಪ್ರತಿದಿನ ನಿಮ್ಮ ಮುಖ್ಯಮಂತ್ರಿಗಳು, ನಿಮ್ಮ ಅಧ್ಯಕ್ಷರು, ಕಾಂಗ್ರೆಸ್ನ ಅಧ್ಯಕ್ಷರು ಅವ್ರನ್ನ ದುಂಬಾರಿ ಬಿದ್ದುಕೊಂಡು ವಾಪಸ್ ಬನ್ನಿ ಅಂತ ಕರೀತಾವ್ರಲ್ಲ, ಇದ್ಯಾವ ಸಿದ್ಧಾಂತ ಕಾಂಗ್ರೆಸ್ ನಾಯಕರದು? ಸಿದ್ಧಾಂತದ ಬಗ್ಗೆ ನಮಗೆ ಪಾಠ ಮಾಡಿದ್ರಿಂದ ಅವರಿಂದ ಪಾಠ ಕಲಿಬೇಕಾಗಿಲ್ಲ. ಕಾಂಗ್ರೆಸ್ನ ಇವ್ರು ಯಾರ ಜೊತೆ ಯಾವಾಗ ಇರ್ತಾರೆ ಅಂತ ಗೊತ್ತಿಲ್ವಲ್ಲ. ಈ ನಿತೀಶ್ ಕುಮಾರ್ ಯಾರು, ಎಷ್ಟು ಬಾರಿ ಬಿಜೆಪಿಗೆ ಹೋದ್ರು, ಎಷ್ಟು ಬಾರಿ ಹೊರಗೆ ಬಂದ್ರು, ಅವ್ರನ್ನ ಯಾಕೆ ತಪ್ಕೊಂಡಿದ್ದೀರಪ್ಪ? ಆಗಿದ್ರೆ ನೀವು ನಿತೀಶ್ ಕುಮಾರ್ ಯಾಕೆ ತಪ್ಕೊಂಡಿದ್ದೀರಪ್ಪ? ನಿಮ್ದು ಯಾವ ರಾಜಕಾರಣ? ನಿಮ್ದು ಅವಕಾಶವಾದಿ ರಾಜಕಾರಣವೋ ಇಲ್ಲ ದೇಶ ಉದ್ದಾರ ಮಾಡೋ ರಾಜಕಾರಣನೋ ನಿಮ್ದು? ಆಗ ನಾರೇ ಇದು ಬಿಜೆಪಿ ಜೊತೆ ಹೋದಾಗ ಕೋಮುವಾದಿ ಅನ್ನಿಸ್ತಿಲ್ವಾ ನಿತೀಶ್ ಕುಮಾರ್ ಬಗ್ಗೆ? ನಮ್ಮ ಪಕ್ಷದ ಬಗ್ಗೆ ಚರ್ಚೆ ಮಾಡಿ ನಾವು ಏನ್ ನಮ್ಮ ರಾಜ್ಯದ ದೃಷ್ಟಿಯಿಂದ ಇವತ್ತಿಲ್ಲಿ ಏನ್ ನಡೀತಿದೆ ಇದು ಎಲ್ಲದರ ಹಿನ್ನೆಲೆಯಲ್ಲಿ ನಮ್ಮದೇ ಅಂತ ನಾವು ನಿರ್ಣಯ ಮಾಡಬೇಕಲ್ಲ ಮಾಡ್ತೀವಿ. ಯಾವುದು ನೀವು ತಲೆ ಕೆಡಿಸ್ಕೋಬೇಡಿ, ನಿಮ್ಗೆ ಯಾವ್ರಿಗೂ ಸಮಸ್ಯೆ ಇಲ್ದಾಗೆ ಈ ಒಂದು ಮುಂದಿನ ರಾಜಕೀಯದ ಬೆಳವಣಿಗೆಗಳು ಅತ್ಯಂತ ಸುಗಮವಾಗಿ ನಡೆಯುತ್ತೆ. ನಾನು ಒಂದು ನೋಡ್ರಿ, ಅದು ಒಂದು ಹೆಸರನ್ನ ಯಾಕ್ರಿ ಹೇಳ್ತೀರಿ? ಮಂಡ್ಯ ಮತ್ತೆ ಮೈಸೂರು ಕೇಳ್ರಿ, ದಯವಿಟ್ಟು ಕೇಳಿ. ಇಲ್ಲಿ ಕುಮಾರಸ್ವಾಮಿ ಪ್ರಶ್ನೆ ಅಲ್ಲ, ಸುಮಲತಾ ಪ್ರಶ್ನೆ ಅಲ್ಲ, ಮತ್ತೆ XYZ ಪ್ರಶ್ನೆ ಅಲ್ಲ. ಇಲ್ಲಿ ಇರ್ತಕ್ಕಂಥದ್ದು ರಾಜ್ಯದ ಹಿತ ದೃಷ್ಟಿಯಿಂದ ಇವತ್ತು ಒಂದು ಹೊಂದಾಣಿಕೆ ಅಂತಕ್ಕಂಥದ್ದು ಆಗಬೇಕು ಅಂತಕ್ಕಂಥದ್ದು ಜನ ಏನ್ ಬಯಸಿದ್ದಾರೆ, ಎರಡೂ ಪಕ್ಷದ ಕಾರ್ಯಕರ್ತರು ಏನ್ ಬಯಸಿದ್ದಾರೆ ಅದು ಮುಖ್ಯ, ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಇಲ್ಲಿ. ಅದರಿಂದ ದಯವಿಟ್ಟು ಮಾಧ್ಯಮದ ಸ್ನೇಹಿತರಿಗೆ ಪದೇ ಪದೇ ಇಂಥ ವಿಷಯಗಳ ಬಗ್ಗೆ ನಮ್ಮನ್ನು ಪ್ರಶ್ನೆ ಮಾಡಬೇಡಿ. ನೀವು ಇದಕ್ಕೆ ಹೆಚ್ಚಿನ ಮಹತ್ವ ಕೂಡ ಅವಶ್ಯಕತೆ. ಹಳೆ ಮೈಸೂರು ಭಾರತದಲ್ಲಿ ಜೆಡಿಎಸ್ ತನ್ನದೇ ಆದಂತಹ ಶಕ್ತಿ ಹೊಂದಿದೆ ಸರ್, ಬಿಜೆಪಿ ಜೊತೆಗೆ ಹೋಗುವಂತ ಅನಿವಾರ್ಯತೆ ಸ್ಥಿತಿ ಈಗ ಜೆಡಿಎಸ್ ಬಂದಿದೆಯಾ? ಯಾಕೆ ನೀವ್ ಹೇಳಿ ಏನ್ ಬಂದಿದೆಯೋ ಬಂದಿಲ್ವಂತ, ಯಾರಿಗೂ ಅನಿವಾರ್ಯತೆ ಯಾರಿಗೂ ಇಲ್ಲ. ಇವತ್ತು ರಾಜಕಾರಣದಲ್ಲಿ ಯಾವುದೇ ಪಕ್ಷಗಳಿಗೂ ಅನಿವಾರ್ಯತೆ ಅನ್ನೋದಿಲ್ಲ. ಅವರವರಿಗೆ ಬೇಕಾದಂತಹ ಸಂದರ್ಭದಲ್ಲಿ ಅವ್ರ ತೀರ್ಮಾನಗಳು ಅವ್ರು ಮಾಡ್ತಾರೆ. ಇಲ್ಲಿ ಅನಿವಾರ್ಯತೆ ಯಾರಿಗೂ ಇಲ್ಲ, ಬಿಜೆಪಿಗೂ ಅನಿವಾರ್ಯತೆ ಇಲ್ಲ, ಜೆಡಿಎಸ್ಗೂ ಅನಿವಾರ್ಯತೆ ಇಲ್ಲ. ಇವತ್ತಿನ ಪರಿಸ್ಥಿತಿಯಲ್ಲಿ ಏನ್ ತೀರ್ಮಾನ ಮಾಡಬೇಕು ನಾವು ಮಾಡ್ತೀವಿ. ಪಕ್ಷದ ಕಾರ್ಯಕರ್ತರ ಅಭಿಪ್ರಾಯಗಳು, ಪಕ್ಷದ ಮುಖಂಡರ ಅಭಿಪ್ರಾಯ ತಿಳಿದು ಮುಂದುವರಿತೀವಿ. ಅದನ್ನ ಬೇರೆ ಬೇರೆ ರೀತಿಯಲ್ಲಿ ನೀವು ವಿಶ್ಲೇಷಣೆ ಮಾಡ್ಕೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ? ಅದು ನಿಮ್ಮ ಅಭಿಪ್ರಾಯಗಳು ನೀವು ಹೇಳ್ತೀರಿ, ನಿಮ್ಮ ಅಭಿಪ್ರಾಯಗಳನ್ನು ಒಳಗೊಂಡಂತೆ ಅಂತಿಮವಾಗಿ ನಿರ್ಣಯ ಮಾಡ್ತೀವಿ. ದೇರ್ ಇಸ್ ನೋ ಕ್ರಾಕ್ ಅಟ್ ಆಲ್, ವಿ ಆರ್ ಆಲ್ ಯುನೈಟೆಡ್. ಆಲ್ ದ 19 MLAs, ವಿ ಆರ್ ಯುನೈಟೆಡ್ಲಿ ಗೋಯಿಂಗ್ ಟು ಟೇಕ್ ದ ಡಿಸಿಷನ್. ನಥಿಂಗ್ ಟು ವರಿ.